ಎಲ್ಲರಿಗೂ ನಮಸ್ಕಾರ ವರಸ್ ಕಿಚನ್ ಗೆ ಸ್ವಾಗತ ನಾವು ಇವತ್ತು ಒಂದು ಡಿಫರೆಂಟ್ ಆದ ಸ್ನಾಕ್ಸ್ ನ ಯಾಕ್ ಮಾಡೋದು ಅಂತ ತಿಳ್ಕೊಳ್ಳೋಣ ಅದರ ಹೆಸರು ಬರ್ಡ್ಸ್ ನೆಸ್ಟ್ ನೋಡಿ ಒಂದು ಬೌಲ್ ಅಲ್ಲಿ ನಾನು ಒಂದು ಕಪ್ ಅಷ್ಟು ಆಲೂಗಡ್ಡೆ ಬೇಯಿಸ್ ಅದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅಜಕಾರ ಪುಡಿ ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀವಿ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಗರಂ ಮಸಾಲಾ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಾಟ್ ಮಸಾಲಾ ಹಾಕೊಂಡಿದ್ದೀನಿ ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವಾಗ್ಲೇ ಆಲೂಗಡ್ಡೆ ಮಿಶ್ರಣ ರೆಡಿ ಮಾಡ್ಕೊಂಡಿದ್ವಲ್ಲ ಈಗ ಅದನ್ನ ನೋಡಿ ಈ ತರ ಉಂಡೆ ತರ ಮಾಡ್ಕೋಬೇಕು ಚೆನ್ನಾಗಿ ರೌಂಡ್ ಶೇಪ್ ಅಲ್ಲಿ ಮಾಡ್ಕೋಬೇಕು ನೋಡಿ ಅದಕ್ಕೆ ಈಗ ಮಧ್ಯದಲ್ಲಿ ಈ ತರ ಹೋಲ್ ಮಾಡಿ ಒಂದು ಕಪ್ ಶೇಪ್ ಅಲ್ಲಿ ಮಾಡ್ಕೋಬೇಕು ನೋಡಿ ಎಲ್ಲಾನು ಈ ತರ ಕಪ್ ತರ ಮಾಡ್ಕೊಂಡು ಒಂದು ಪ್ಲೇಟ್ ಗೆ ಇಟ್ಕೊಳ್ಳೋಣ ನೋಡಿ ಎಲ್ಲಾನು ಈ ತರ ಕಪ್ ತರ ಮಾಡಿ ಒಂದು ಪ್ಲೇಟ್ ಗೆ ಇಟ್ಕೊಂಡಿದ್ದೀನಿ ಈಗ ಇದನ್ನ ನೋಡಿ ಕಾರ್ನ್ ಫ್ಲೋರ್ ಸ್ಲರಿನ ರೆಡಿ ಮಾಡ್ಕೊಂಡಿದೀವಲ್ಲ ಈಗ ಅದರಲ್ಲಿ ಇದನ್ನ ಡಿಪ್ ಮಾಡ್ಕೊಳ್ಳೋಣ ನೋಡಿ ರೋಸ್ಟೆಡ್ ಶಾವಿಗೆ ತಗೊಂಡಿದೀವಿ ಈಗ ಅದರಲ್ಲಿ ಎಲ್ಲಾನು ಡಿಪ್ ಮಾಡ್ಕೊಳ್ಳೋಣ ಈಗ ಇದನ್ನ ಒಂದು ಪ್ಲೇಟ್ ಗೆ ತೆಗೆದುಕೊಳ್ಳೋಣ ಉಳಿದರೆ ಎಲ್ಲಾನು ಇದೆ ತರ ಮಾಡ್ಕೊಳ್ಳೋಣ ನೋಡಿ ಎಲ್ಲಾನು ಈ ತರ ರೆಡಿ ಮಾಡಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಈಗ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಬಿಸಿ ಆಗಿದೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಒಂದೊಂದೇ ಎಣ್ಣೆಗೆ ಬಿಡೋಣ ನಿಧಾನಕ್ಕೆ ಬಿಡಿ ನೋಡಿ ಈಗ ಇದಾಗಿದೆ ಇದನ್ನ ಒಂದು ಪ್ಲೇಟ್ ಗೆ ತಗೊಳ್ಳೋಣ ನೋಡಿ ಲೈಟ್ ಗೋಲ್ಡನ್ ಕಲರ್ ಬಂದಿದೆ ಈ ಕಲರ್ ಬಂದ್ರೆ ಸಾಕು ಈಗ ಅದೇ ತರ ಉಳಿದಿರೋದನ್ನ ಮಾಡ್ಕೊಳ್ಳೋಣ ನೋಡಿ ನಾವೀಗ ಬರ್ಡ್ಸ್ ನೆಸ್ಟ್ ಅದ ರೆಸಿಪಿ ಅಲ್ವಾ ಮಾಡ್ತಾ ಇರೋದು ಅದಕ್ಕೆ ಈಗ ಮೊಟ್ಟೆ ಬೇಕಲ್ವಾ ನಾವು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ತಗೊಂಡಿದ್ದೀನಿ ಒಂದು ಚಿಕ್ಕ ಆಲೂಗಡ್ಡೆ ಅಷ್ಟು ಅದರಲ್ಲಿ ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಉಂಡೆ ತರ ಮಾಡ್ಕೊಳ್ಳೋಣ ಇದೆ ಮೊಟ್ಟೆ ತರ ಆಗುತ್ತೆ ಈಗ ಇದನ್ನ ಒಂದು ಪ್ಲೇಟ್ ಇಟ್ಕೊಳ್ಳೋಣ ಒಂದು ಪ್ಲೇಟ್ ಗೆ ಈ ತರ ನಾನು ಜೋಡಿಸ್ಕೊಂಡಿದ್ದೀನಿ ನೋಡಿ ಈಗ ಅದಕ್ಕೆ ಡೆಕೋರೇಷನ್ ಮಾಡ್ಕೋಣ ನೋಡಿ ನೀವು ಯಾವ್ದ್ರಿಂದ ಆದ್ರೂ ಸರಿ ಪುದೀನ ಯಾವುದೇ ಸೊಪ್ಪಿಂದ ಆಗ್ಲಿ ಗಾರ್ನಿಶಿಂಗ್ ಮಾಡ್ಕೋಬಹುದು ಕೊತ್ತಂಬರಿ ಸೊಪ್ಪಿಂದ ಅಂತಾನೆ ಏನಿಲ್ಲ ನೋಡಿ ನಾನು ಕೊತ್ತಂಬರಿ ಸೊಪ್ಪಿಗ ಗಾರ್ನಿಶ್ ಮಾಡಿದ್ದೀನಿ ಈಗ ಅದ್ರ ಮೇಲೆ ಮೊಟ್ಟೆನ ನಾವು ಇಟ್ಕೋಣ ಡಿಫ್ರೆಂಟ್ ಆದ ಸ್ನಾಕ್ಸ್ ರೆಡಿ ಆಗಿದೆ ಬರ್ಡ್ಸ್ ನೆಸ್ಟ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ